ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 21 ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲೆ ಹೊಸದಾಗಿ ರಚನೆಗೊಂಡ ನಂತರ ಸರ್ಕಾರ ಬದಲಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ನಡೆಯಬೇಕಿದ್ದ ಹಲವು ಅಭಿವೃದ್ಧಿ ಕೆಲಸಗಳು ಸ್ಥಗಿತಗೊಂಡಿವೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿಗಳ ಕೋರಿಕೆ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿನಾಂಕ 21 ಹೊಸಪೇಟೆ ನಗರಕ್ಕೆ ಆಗಮಿಸಿ ಕೆಡಿಪಿ ಮೀಟಿಂಗ್ ನಡೆಸಲಿದ್ದಾರೆ. ಮುಖ್ಯಮಂತ್ರಿಗಳು ಕೆಡಿಪಿ ಮೀಟಿಂಗ್ಗೆ ಹೊಸಪೇಟೆ ನಗರಕ್ಕೆ ದಿನಾಂಕ 21 ಆಗಮಿಸಲಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ನಾವು ಐಎಸ್ಆರ್ ಕಾರ್ಖಾನೆಯ ಪ್ರಾರಂಭ ಅಥವಾ ಪರ್ಯಾಯ ವ್ಯವಸ್ಥೆ, ಮೆಡಿಕಲ್ ಕಾಲೇಜ್ ನಿರ್ಮಾಣದ ಬೇಡಿಕೆ ಹಾಗೂ ಲಾ ಕಾಲೇಜ್ ಪ್ರಾರಂಭಿಸಬೇಕೆಂದು ಬೇಡಿಕೆ ಇರಿಸಲಾಗಿತ್ತು. ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಸಿಎಂ ರವರು ಭರವಸೆ ನೀಡಿದ್ದರು. ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷವಾದರೂ ನಮ್ಮ ಯಾವ ಬೇಡಿಕೆಗಳು ಕಾರ್ಯಗತಗೊಂಡಿಲ್ಲ. ಹಾಗಾಗಿ ದಿನಾಂಕ 21 ಸಿಎಂ ರವರು ಹೊಸಪೇಟೆ ನಗರಕ್ಕೆ ಆಗಮಿಸಲಿದ್ದು ಅಂದು ಅವರನ್ನ ಗೆರಾವ್ ಹಾಕಿ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಲಾಗುವುದೆಂದು ಸಿಪಿಐಎಂ ಪಕ್ಷದ ಕರುಣಾನಿಧಿ ರವರು ತಿಳಿಸಿದ್ದಾರೆ. ಇವತ್ತು ಸಿಎಂ ಅವರಿಗೆ ಈಗಾಗಲೇ ನಾವು ಮನವಿ ಕೊಟ್ಟಿದ್ವಿ. ಇದು ಹಳೆ ಏನು ಹೊಸ ವಿಚಾರ ಏನಲ್ಲ. ಹಾಗಾಗಿ 21 ಅವರು ಏನು ಹೊಸಪೇಟೆಗೆ ಬರ್ತಾ ಇದ್ದಾರೆ, ಇದನ್ನ ಅವರು ಇವತ್ತು ನಮಗೆ ಒಂದು ಭರವಸೆಯನ್ನು ಕೊಡದೇ ಇದ್ರೆ ನಾವು ಇವತ್ತು ಗೆರವ್ ಹಾಕ್ತೀವಿ ಸಿಎಂಗೆ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಮತ್ತು ಅದ್ರ ಜೊತೆಗೆ ನಾವು ಇವತ್ತು ಸಿಎಂಗೆ ಗೆರವ್ ಹಾಕುವಂಥದ್ರಲ್ಲಿ ಇನ್ನು ಹಲವಾರು ಕಾರಣಗಳೇನಂತಂದು ಹೇಳಿದ್ರೆ, ಈಗಾಗಲೇ ISR ಕಾರ್ಖಾನೆ ಬಗ್ಗೆ ನಾವು ಆರಂಭ ಮಾಡಿ ಅಂತ ಹಲವಾರು ವರ್ಷಗಳಿಂದ ಮನವಿ ಕೊಟ್ಟಿದ್ದೀವಿ. ಅದರ ಬಗ್ಗೆ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಹಾಗೆಯೇ ಇವತ್ತು ಇಲ್ಲಿರ್ತಕ್ಕಂಥ ಬಡವರಿಗೆ ಏನು ಇವತ್ತು ಜಮುನಾಥಳ್ಳಿರ್ತಕ್ಕಂಥ ಸುಮಾರು 88 ಎಕರೆ ಜಮೀನನ್ನು ನೀವು ಬಡವರ ಮನೆಗಳಿಗೆ ರಿಸರ್ವ್ ಮಾಡಿರಿ ಅಂತ ಕೇಳಿದ್ವಿ, ಅದನ್ನು ಮಾಡ್ತಾ ಇಲ್ಲ. ಹಾಗೆಯೇ ಇಲ್ಲೊಂದು ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಮೆಡಿಕಲ್ ಕಾಲೇಜು, ಲಾ ಕಾಲೇಜು ಅದನ್ನು ಜಾರಿ ಮಾಡಬೇಕು, ಸ್ಥಾಪನೆ ಮಾಡಬೇಕಂದ್ವಿ, ಅದನ್ನು ಮಾಡಲೇ ಇಲ್ಲ. ಹಾಗೆಯೇ ಇವತ್ತು ಈ ಸರ್ಕಾರಿ ಆಸ್ಪತ್ರೆ ಏನಿದೆ 200 ಬೆಡ್ನಿಂದ ಇದನ್ನು ಇವತ್ತು 100 ಬೆಡ್ಡಿಂದ 250 ಬೆಡ್ಗಳಿಗೆ ಏರಿಕೆ ಮಾಡಿ ಅಂತ ಕೇಳಿದ್ವಿ, ಅದನ್ನು ಮಾಡಲಿಲ್ಲ. ಈಗಾಗಲೇ ಸರ್ಕಾರ ಬಂದು 1 ವರ್ಷ ಆಗಿದೆ, ಇನ್ನೂ ಕೂಡ ಯಾವುದೇ ಹೊಸಪೇಟೆ ಸಂಬಂಧಪಟ್ಟಂತೆ ಬೇಡಿಕೆಗಳು ಇಡದೇ ಇರೋದ್ರಿಂದ ನಾವು ಸಿಎಂ ಅವರಿಗೆ 21 ಗೆರವ ಹಾಕೇ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದೆ. ಈಗ ವಿಜಯನಗರ ಜಿಲ್ಲೆಯನ್ನ ಹಿಂದುಳಿದ ಜಿಲ್ಲೆ ಎಂದು ಘೋಷಣೆ ಮಾಡಬೇಕೆಂಬ ಕೋರಿಕೆಯ ಕುರಿತು ಎಂಎಲ್ಎ ರವರ ಅಭಿಪ್ರಾಯದ ಕುರಿತು ವರದಿ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ನಮ್ಮ ಪಕ್ಕದಲ್ಲೇ ತುಂಗಭದ್ರಾ ಜಲಾಶಯವಿದ್ದರೂ ಜಿಲ್ಲೆಯಲ್ಲಿ ಕೇವಲ 23,000 ಎಕರೆ ಪ್ರದೇಶ ಮಾತ್ರ ನೀರಾವರಿ ಪ್ರದೇಶವಿದೆ, ಉಳಿದೆಲ್ಲ ಖುಷ್ಕಿ ಜಮೀನು. ಜಿಲ್ಲೆಯಲ್ಲಿ ವರಮಾನದ ಕೊರತೆ ಇದೆ, ಹಾಗಾಗಿ ಪಕ್ಕದ ಕೊಪ್ಪಳ ಜಿಲ್ಲೆಯನ್ನ ಘೋಷಿಸಿದಂತೆ ನಮ್ಮ ಜಿಲ್ಲೆಯನ್ನು ಹಿಂದುಳಿದ ಜಿಲ್ಲೆ ಎಂದು ಘೋಷಿಸುವಂತೆ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಲಾಗುವುದು. ಅದೇ ರೀತಿ ಸಕ್ಕರೆ ಕಾರ್ಖಾನೆಯ ಪ್ರಾರಂಭ, ಆಸ್ಪತ್ರೆಯ ಮೇಲ್ದರ್ಜೆ, ರಸ್ತೆ ಅಭಿವೃದ್ಧಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಕೆಡಿಪಿ ಸಭೆಗೆ ಆಗಮಿಸಲಿರುವ ಸಿಎಂ ರವರ ಗಮನಕ್ಕೆ ತರಲಾಗುವುದೆಂದು ತಿಳಿಸಿದ್ದಾರೆ. ಇದು ನಮ್ಮ ಅದೃಷ್ಟ. ಇದು ಎದಕ್ಕಂದ್ರೆ ಮೈಸೂರು ಆದಮೇಲೆ ಐ ಥಿಂಕ್ ಸೊ ಇದು 2ನೇ ಮೀಟಿಂಗು ನಮ್ಮ ಜಿಲ್ಲೆನಲ್ಲಿ ತಗೊತಾ ಇರೋದು. ನಮಗೆ ಭಾಳ ಸಂತೋಷ ಆಗೈತಿ. ಅವ್ರು ಬಂದೋದ್ರಿಗಿನ ಭಾಳಷ್ಟು ಕೆಲಸಗಳು ಅವ್ರ ನಾಲೆಜಿಗೆ ಬಂದ್ಬಿಡುತ್ತೆ. ಎಂಟೈರ್ ನಮ್ಮ ಜಿಲ್ಲೆದೆಲ್ಲ ಬಂದ್ಬಿಡುತ್ತೆ ಕಂಪ್ಲೀಟಾಗಿ. ನಮ್ಮೊಂದು ಹೊಸಪೇಟೆ ಕ್ಷೇತ್ರ ಅಲ್ಲ, ಎಲ್ಲ 5 ಕ್ಷೇತ್ರಗಳಿಗೆ ಅವ್ರನ್ನಿಂದ ಭಾಳಷ್ಟು ಸಹಕಾರ ಆಗುತ್ತೆ. ಯಾಕಂದರೆ ಇವತ್ತು ನಮ್ಮ ವಿಜಯನಗರ ಡಿಸ್ಟ್ರಿಕ್ಟು ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ. ನಮಗೆ ಯಾವ ನೀರನ್ನೋದು ಸೋರ್ಸೇ ಇಲ್ಲ. ಇವತ್ತು ಹರಪನಹಳ್ಳಿ ತಗೊಳ್ರಿ, ಡ್ರೈ ಇದೆ, ಹಡಗ್ಲಿ ತಗೊಳ್ರಿ, ಅಗ್ರಿಬೊಮ್ಮನಹಳ್ಳಿ ತಗೊಳ್ರಿ, ಕೂಡ್ಲಿಗೆ ತಗೊಳ್ರಿ, ಹೊಸಪೇಟೆನಲ್ಲಿ 24,000 ಎಕರೆ ನೀರಾವರಿ ಬಿಟ್ಟರೆಗಿನ 27,000 ಎಕರೆ ನಮ್ಮ ಕರಡಿಧಾಮ ಏರಿಯಾ ಬರುತ್ತೆ, ಇನ್ನೊಂದು 17,000 ಎಕರೆ ನಮ್ಮ ತೋರಣಗಲ್ ಏರಿಯಾ
ಇವೆಲ್ಲ ಡ್ರೈ ಲ್ಯಾಂಡ್ಸ್ ಇದೆ. ಕರಡಿಧಾಮದ ಏರಿಯಾ ಆಗಲಿ ಇದಾಗಲಿ ತೋರಣಗಲ್ ಏರಿಯಾ, ಇವೆರಡು ಡ್ರೈ ಲ್ಯಾಂಡ್ಸ್. 50,000 ಎಕರೆ ನೀರಾವರಿ ಇಲ್ಲ ನಮಗೆ, ಬರೀ 20,000 23,000. ಆ 23,000 ಎಕರೆ ಇಡೀ ಜಿಲ್ಲೆಗೆ ನೋಡಕ್ಕೆ ನೋಡಿದ್ರೆ ಡ್ಯಾಮ್ ಐತಿ. ಏ ಭಾಳ ನೀರಾಯ್ತಪ್ಪ ಇವ್ರಿಗೆ ಅನ್ನೋ ಥರ ಐತಿ. ಬಟ್ ನಮ್ಗೆ ಅಸಲ್ ಎಲ್ಲಿ ನೀರು ಆಗ್ತಾ ಇಲ್ಲ. ಹಾಗಾಗಿ ಭಾಳಷ್ಟು ನಮ್ಮದು ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಆಗಿ ಡಿಕ್ಲೇರ್ ಮಾಡಬೇಕು ಸಾಹೇಬ್. ಯಾಕಂದ್ರೆ ಇವಾಗ ಕೊಪ್ಪಳ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಅಂದರೆ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇವತ್ತು ಕೊಪ್ಪಳನಲ್ಲಿ ನೋಡಿದ್ರೆ ಕನಗಿರಿ ಇರಿಗೇಟೆಡ್ ಇದೆ, ಗಂಗಾವತಿ ಇರಿಗೇಷನ್ ಐತಿ. ಇವೆಲ್ಲ ಅಟ್ಲೀಸ್ಟ್ ಈ ತಾಲೂಕಿನಲ್ಲಿ ಅಟ್ಲೀಸ್ಟ್ ಒಂದು 5 ಲಕ್ಷದಿಂದ 7 ಲಕ್ಷ ಎಕರೆ ಅವ್ರಿಗೆ ನೀರಾವರಿ ಇದೆ. ಇಲ್ಲಿ ನೋಡಿದ್ರೆಗಿನ ನಮಗೆ 20,000 ಎಕರೆ ನೀರಾವರಿ ಇಟ್ಕೊಂಡು ಉಳಿಕಿದ್ದೆಲ್ಲ ನಾವು ಎಲ್ಲ ಡ್ರೈ ಲ್ಯಾಂಡ್ಸ್ನಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ? ಇವತ್ತು ನನ್ನ ಕ್ಷೇತ್ರದ ಬಗ್ಗೆ ಅಂದ್ರೆಗಿನ ಫಸ್ಟ್ ನಾನು ಕೇಳ್ಕೊಳ್ಳೋದು ಶುಗರ್ ಫ್ಯಾಕ್ಟ್ರಿ. ಅದು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ವಿ ವಿಲ್ ವರ್ಕೌಟ್ ಅ ಪ್ರಪೋಸಲ್ ಮಾಡಿಬಿಟ್ಟು ಅದೇನು ಮಾಡಬೇಕು ಸ್ವಲ್ಪ ಸಾಹೇಬ್ರ ಹತ್ರ ಮಾತಾಡಿ ವಿ ವಿಲ್ ಟೇಕ್ ಅ ಡಿಸಿಷನ್ ಆನ್ ದ್ಯಾಟ್. ಅದನ್ನೊಂದು ಇಮಿಡಿಯೇಟಾಗಿ ಅವ್ರಿಗೆ ಹೈಲೈಟ್ ತೊಗೊಂಬರ್ತೀನಿ. ಫಸ್ಟ್ ಅದು ಮಾಡಿದ್ರೆ ಅಟ್ಲೀಸ್ಟ್ ನಮ್ಮದು ಒಂದು 50,000 ಜನ ರೈತರು ನಮಗೊಂದು ಊಟಕ್ಕೊಂದು ಇದಾಗುತ್ತೆ, ಆದಾಯ ಆಗುತ್ತೆ. ಅದು ಇಮಿಡಿಯೇಟಾಗಿ ಅದನ್ನು ನಾನು ಟೇಕಪ್ ಮಾಡ್ತೀನಿ. ಲಾಸ್ಟ್ ಇಯರ್ ಬಿಕಾಸ್ ಆಫ್ ಆಲ್ ದೀಸ್ ಗ್ಯಾರಂಟೀಸ್ ಇರೋದ್ರಿಂದ ಮೂವ್ ಮಾಡಲಿಕ್ಕಾಗಿಲ್ಲ. ಎಲೆಕ್ಷನ್ಸ್ ಪ್ರೋಸೆಸ್ನಲ್ಲಿ 4 ತಿಂಗಳು ಹೋಗ್ಬಿಡುತ್ತೆ ನಮಗೆ. ಹಾಗಾಗಲಿ ವಿ ವರ್ ನಾಟ್ ಏಬಲ್ ಟು ಪುಷ್ ದಟ್ ಕೇಸ್ ಫಾರ್ವರ್ಡ್. ಇವಾಗ ಇಮಿಡಿಯೇಟ್ಲಿ ನಾವು ಮಾಡ್ತೀವಿ ಸರ್. ಇಲ್ಲ, ಒಂದು 100-150 ಕೋಟಿ ಆಯ್ತಂದ್ರೆಗಿನ ಸಾಕಾಗುತ್ತೆ. ಅದೇನಂತ ದೊಡ್ಡ ಪ್ರಾಜೆಕ್ಟ್ ಅನ್ನಲ್ಲ. ಇನಿಷಿಯಲ್ ನಾವು ಕ್ರಷಿಂಗ್ ಯೂನಿಟ್ ಒಂದೇ ಹಾಕ್ಕೊಂಡ್ರೆಗಿನ 40-50 ಕೋಟಿ ಆಗುತ್ತೆ. ಇನ್ನು ನೆಕ್ಸ್ಟ್ ಅದರ ಪ್ರೋಸೆಸ್ ಮಾಡಿ ಡಿಸ್ಟಿಲೇಷನ್ನು ಮತ್ತು ಕೋ ಜನ್ರೇಷನ್ ಒಂದು 50 ಕೋಟಿ, ಮತ್ತು ಇದೆ ಅದು ಮೆಥನಾಲ್ ಎಥನಾಲ್ದು ಅದೊಂದು 30-40 ಕೋಟಿ ಅದೊಂದು. ಹಂಗೆ ಓವರಾಲ್ ತೊಗೊಂಡ್ರೆ 160-170 ಕ್ರೋರ್ಸ್ ಒಳಗಡೆ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ ಅದು. ಅದಕ್ಕೆಲ್ಲ 2-3 ಜನನ ನಾನು ಕೇಳಿದ್ದೀನಿ, ಮಾತಾಡಿದ್ದೀನಿ. ಇವಾಗ ಸ್ವಲ್ಪ ಇರೋ ಫ್ಯಾಕ್ಟ್ರಿ ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ ನಾನು. ಮಾಡ್ತಾ ಇದ್ದಾರೆ ಇರೋ ಫ್ಯಾಕ್ಟ್ರಿ ಅವರ್ಸ್ ಎಲ್ಲ, ಬೇರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಅವ್ರ ಹತ್ರ ಕೂಡ ಮಾತುಕತೆ ನಡೆದಿದೆ. ನನ್ನ ಮಗನ ಕಳಿಸಿದ್ದೀನಿ, ಮಾತಾಡಿದ್ದಾರೆ, ಅವ್ರ ಇಂಟ್ರೆಸ್ಟ್ ಕೂಡ ತೋರಿಸಿದ್ದಾರೆ. ಸೊ ಹಾಗಾಗಿ ನಾವು ನನಗೇನಿದೆ ಅಂದರೆ ಲೋಕಲ್ ಅವರಾದರೆ ಒಳ್ಳೆಯದು, ಇಲ್ಲೇ ಕೊಡೋಣ ನಮ್ಮ ಸ್ಥಳೀಯರಿಗೆ ನಮ್ಮ ಜಿಲ್ಲೆ ಒಳಗಡೆ, ಇಲ್ಲಾಂದರೆ ಪಕ್ಕದ ಜಿಲ್ಲೆ ಬಳ್ಳಾರಿ ವಿಜಯನಗರ ಈ ಜಿಲ್ಲೆನಲ್ಲೇ ನೋಡ್ತಾ ಇದ್ದೆ ನಾನು. ಎಷ್ಟು ಇದ್ರಿಗ ನಮ್ಮ ಕೈಗೆ ಸಿಗ್ತಾರೆ, ನಾವು ಇಟ್ಕೋಬೋದು ಮಾಡ್ಕೋಬೋದು. ಇನ್ನೊಂದು ಈ ಭಾಗದಲ್ಲಿ ಯಾರೂ ಶುಗರ್ ಫ್ಯಾಕ್ಟ್ರಿ ಹಾಕ್ದವರಿಲ್ಲ, ಅಟ್ಲೀಸ್ಟ್ ಒಬ್ರು ಹಾಕಲಿ ಇಲ್ಲಿ ಅದೊಂದು ಹೇಳ್ಬಿಟ್ಟು ಆ ಆಸೆ ಮೇಲೆ ನೋಡ್ತಾ ಇದ್ದೀನಿ. ಬಂದಿಲ್ಲ ಅಂದ್ರೆಗಿನ ಫೈನಲಿ ಐ ಹ್ಯಾವ್ ನೋ ಅದರ್ ಗೋ, ಯಾರೋ ಒಬ್ಬರನ್ನ ಕರೆಸಿನ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ. ಇನ್ನು ಇಬ್ಬರನ್ನ ಇನ್ನು ಇಬ್ಬರ ಇದ್ದಾರೆ ಅವ್ರ ಹತ್ರ ಮಾತುಕತೆ ನಡೀತಾ ಇದೆ. ಒಂದು ವೇಳೆ ಅದು ಅವರಿಬ್ಬರಿನಿಂದ ಆಗಿಲ್ಲ ಅಂದ್ರೆಗಿನ ದೆನ್ ಐ ವಿಲ್ ಕಾಲ್ ಯಾರು ಇವಾಗ ನಡೆಸ್ತಾ ಇದ್ದಾರೆ ಅವ್ರನ್ನೇ ಒಂದು ಕರೆಸ್ಕೊಂಡು ಅವ್ರಿಗೆ ಕೊಟ್ಬಿಡ್ತೀನಿ ಅಷ್ಟೇ. ಡೆಫಿನೆಟ್ಲಿ ಇನ್ನೊಂದು 4-5 ಮಂತ್ಸ್ನಲ್ಲಿ ಏನೋ ಒಂದು ನಾನು ಭೂಮಿ ಪೂಜೆ ಮಾಡಿಸ್ತೇನೆ. ಇವಾಗ ನಾನು CM ಸಾಹೇಬರಿಗೆ ಅದು ಕೇಳ್ಕೊತೀನಿ, ಹೇಳ್ಬಿಟ್ಟು ಇದನ್ನು ಮಾಡಿಸಿ ಯಾವುದೋ ಒಂದು ಮಾಡ್ತೇನೆ. ಐ ವಿಲ್ ಟೇಕ್ ಅ ಡಿಸಿಷನ್ ದಿಸ್. ಫಸ್ಟ್ ಥಿಂಗ್ ನನಗೇನು ಬೇಕಾಗಿತ್ತು ಎಂಪ್ಲಾಯ್ಮೆಂಟು, ಹೊಟ್ಟೆ ಪಾಡಿಗೆ ಏನೋ ನಡೀಬೇಕು, ಅದು ಫಸ್ಟ್ ಅದು ಸ್ಟಾರ್ಟ್ ಮಾಡ್ತೇನೆ. ಐ ವಿಲ್ ಡೂ ದಟ್ ಇಮಿಡಿಯೇಟ್ಲಿ. July 1 ವಿಜಯನಗರ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆಯನ್ನ ಕೈಗೊಳ್ಳಲಾಗಿದೆ. ಈ ಭಾಗವಾಗಿ ಐತಿಹಾಸಿಕ ಹಂಪಿ ಪರಿಸರ ಹಾಗೂ ಸ್ಮಾರಕಗಳ ಉಳಿವಿಗಾಗಿ ಮಾಧ್ಯಮ ಮಿತ್ರರಿಂದ ಪಾರಂಪರಿಕ ನಡಿಗೆಯನ್ನ ನಡೆಸಿ ಸ್ಮಾರಕಗಳ ಸಂರಕ್ಷಣೆ ಕುರಿತಾಗಿ ಜಾಗೃತಿ ಮೂಡಿಸಿದ್ರು. ಹೀಗೆ ದಿನಾಂಕ 19 ಹಂಪಿಯ ರಾಣಿ ಸ್ನಾನ ಗೃಹದ ಬಳಿಯಿಂದ ಮಾಧ್ಯಮ ಮಿತ್ರರಿಂದ ಪಾರಂಪರಿಕ ನಡಿಗೆಯನ್ನ ಕೈಗೊಳ್ಳಲಾಗಿತ್ತು. ಇದರಲ್ಲಿ ಜಿಲ್ಲಾಡಳಿತ ಸೇರಿದಂತೆ ASI ಅಧಿಕಾರಿಗಳು ಭಾಗಿಯಾಗಿದ್ದರು. ಹೀಗೆ ಜಿಲ್ಲಾಧಿಕಾರಿ MS ದಿವಾಕರ್ ಅವರು ಹಸಿರು ಬಾವುಟ ತೋರಿಸುವ ಮೂಲಕ ಪಾರಂಪರಿಕ ನಡಿಗೆಗೆ ಚಾಲನೆ ನೀಡಿದ್ರು. ಹೀಗೆ ರಾಣಿ ಸ್ನಾನ ಗೃಹದಿಂದ ಪ್ರಾರಂಭಗೊಂಡ ಪಾರಂಪರಿಕ ನಡಿಗೆಯು ಮಹಾನವಮಿ ದಿಬ್ಬ, ಪಕ್ಕದಲ್ಲೇ ಇರುವ ಭೀಮನ ದೋಣಿ, ಪುಷ್ಕರಣಿ ಸೇರಿದಂತೆ ವಿವಿಧ ಏರಿಯಾದಲ್ಲಿನ ಸ್ಮಾರಕಗಳ ಮೂಲಕ ಆನೆ ಆಲಯದವರೆಗೆ ಪಾರಂಪರಿಕ ನಡಿಗೆಯನ್ನ ನಡೆಸಲಾಯಿತು. ಮಾರಾ
ಸ್ವಲ್ಪ ಎತ್ತರ ಇನ್ನು ಹಂಪಿಯ ಸ್ಮಾರಕಗಳ ಸಂರಕ್ಷಣೆ ಹಾಗೂ ಪ್ರವಾಸಿಗರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಪಾರಂಪರಿಕ ನಡಿಗೆ ಕೈಗೊಂಡಿರುವ ಮಾಧ್ಯಮ ಮಿತ್ರರ ಸ್ಮಾರಕ ಪ್ರಜ್ಞೆ ಸ್ವಾಗತಾರ್ಹವೆಂದು ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ರವರು ಶ್ಲಾಘನೆ ವ್ಯಕ್ತಪಡಿಸಿದರು. ಪತ್ರಕರ್ತರ ಸಂಘದಿಂದ ಇವತ್ತು ಪತ್ರಕರ್ತರ ದಿನಾಚರಣೆ ಸಲುವಾಗಿ ಪಾರಂಪರಿಕ ನಡೆಯನ್ನು ಇವತ್ತು ಹಂಪಿ ಪ್ರದೇಶದಲ್ಲಿ ಕೈಗೊಂಡಿದ್ದಾರೆ. ಇದಕ್ಕೆಲ್ಲ ಜಿಲ್ಲಾಡಳಿತ ಪರವಾಗಿ ನಾವೆಲ್ಲ ಪಾರಂಪರಿಕ ನಡಿಗೆಯನ್ನು ಭಾಗವಹಿಸಿದ್ವಿ. ಸುಮಾರು 1 ಗಂಟೆಗಳ ಕಾಲ ಈ ಪಾರಂಪರಿಕ ನಡಿಗೆಯಲ್ಲಿ ಭಾಗವಹಿಸಿ ಹಂಪಿಯ ಬಗ್ಗೆ ಬೇರೆಯವರಿಗೆ ಮತ್ತು ಪ್ರವಾಸಿಗಳಿಗೆ ಇರ್ತಕ್ಕಂಥ ಮಾಹಿತಿ ಇನ್ನೂ ಹೆಚ್ಚು ಜಾಸ್ತಿ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಪತ್ರಕರ್ತರ ಒಂದು ಸಂಘಕ್ಕೆ ನನ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅವರ ಒಂದು ಪತ್ರಕರ್ತರ ದಿನಾಚರಣೆ ಏನು ನಡೀತಾ ಇದೆ ಅದಕ್ಕೆ ಶುಭ ಹಾರೈಕೆಯನ್ನು ಕೊಡ್ತೀವಿ. ಪತ್ರಕರ್ತರ ದಿನಾಚರಣೆ ಕೆಲವೇ ದಿನಗಳಲ್ಲಿ ಓದಿದೆ. ಅದರ ಪ್ರಯುಕ್ತ ಪಾರಂಪರಿಕ ನಡೆ ಅಂತೇಳಿ ವಿಶೇಷವಾಗಿ ಹಂಪಿಲಿ ಹಂಬಿಕೊಂಡಿದ್ದು ನಮ್ಮೆಲ್ಲರಿಗೂ ಸಂತಸ ವಿಚಾರ. ನಮ್ಮ ವಿಜಯನಗರ ಜಿಲ್ಲೆಯ ಎಲ್ಲ ಪತ್ರಕರ್ತರ ಸಂಘದ ವತಿಯಿಂದ ಈ ದಿನ ಎಲ್ಲ ಅಧಿಕಾರಿ ಮತ್ತು ಮಿತ್ರರೆಲ್ಲರನ್ನು ಮತ್ತು ಅವರ ಸಹಯೋಗದೊಂದಿಗೆ ನಮ್ಮ ಪೊಲೀಸ್ ಇಲಾಖೆಯು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಯಿತು. ಭಾಳ ಅದ್ಭುತವಾದಂಥ ಒಂದು ಅನುಭವ. ಈ ಥರ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಬೇಕು ಮತ್ತು ಈ ಅರ್ಥಪೂರ್ಣವಾಗಿ ಕೂಡ ಈ ಕಾರ್ಯಕ್ರಮಗಳಿಗೆ ಒಂದು ಚಾಲನೆ ಸಿಗಬೇಕು ಅನ್ನೋದು ಕೂಡ ನನ್ನ ಈ ಮುಖಾಂತರ ತಮ್ಮೆಲ್ಲರಿಗೂ ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಈ ಮುಖ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಬಳಿಕ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಂಪಿ ವೃತ್ತದ ಅಧೀಕ್ಷಕ ನಿಹಿಲ್ ದಾಸ್ ರವರು ಮಾತನಾಡಿ, ಹಂಪಿಯಲ್ಲಿ ಕೈಗೊಳ್ಳುತ್ತಿರುವ ಉತ್ಖನನ ಹಾಗೂ ಅಭಿವೃದ್ಧಿ ಕೆಲಸಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ರವಾನಿಸುತ್ತಿರುವ ಮಾಧ್ಯಮ ಮಿತ್ರರ ಕಾರ್ಯ ಪಾರಂಪರಿಕ ನಡಿಗೆಯಿಂದಾಗಿ ಇನ್ನಷ್ಟು ಹೆಚ್ಚಾಗಲಿದೆ ಎಂದರು. ವಿಜಯನಗರ ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ಅಂಡ್ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಾಯಿಂಟ್ಲಿ ಆಜ್ ಯೇ ಕಾರ್ಯಕ್ರಮ ಏಕಪ್ ಕಿಯಾ ಹೈ ಕಿ ಹೆರಿಟೇಜ್ ವಾಕ್ 1 ಜುಲೈ ಕೋ ವಿಜಯನಗರ ಡಿಸ್ಟ್ರಿಕ್ಟ್ ಕಾ ಪ್ರೆಸ್ ಡೇ ಸೆಲೆಬ್ರೇಟ್ ಕರ್ನೆ ವಾಲಾ ಹೈ ಉಸ್ ಸಂಬಂಧ ಮೇ ಆಜ್ ಏಕ್ ಬಡಾ ಕಾರ್ಯಕ್ರಮ ಹಂಪಿ ವರ್ಲ್ಡ್ ಹೆರಿಟೇಜ್ ಏರಿಯಾ ಮೇ ವಿಜಯನಗರ ವರ್ಕಿಂಗ್ ಪ್ರೆಸ್ ಕಮ್ಯುನಿಟಿ ಆರ್ಗನೈಜ್ ಕಿಯಾ ಉಸ್ಮೇ ಹಮ್ ಎಎಸ್ಐ ಕೋ ಭೀ ಏಕ್ ಮೌಕಾ ಮಿಲಾ ಇನ್ಕೋ ಸಾಥ್ ಶಾಮಿಲ್ ಕರ್ನೆ ಕೆ ಲಿಯೇ ಇಸ್ಮೇ ಮೇ ಫಸ್ಟ್ ಧನ್ಯವಾದ ಕರ್ತಾ ಹೂ ಸತ್ಯನಾರಾಯಣ್ ಜಿ ಕೋ ಜೋ ಇಸ್ ಕಮ್ಯುನಿಟಿ ಕಾ ಪ್ರೆಸಿಡೆಂಟ್ ಹೈ ಇತನಾ ಬಡಾ ಕ್ರೌಡ್ ಕೋ ಇನ್ಹೋನೇ ಇದರ ಇಕಟ್ಟಾ ಕರ್ ದಿಯಾ ಓರ್ ವಿಜಯನಗರ ಕಾ ಸಾರೇ ಪ್ರೆಸ್ ವಾಲೆ ಮೀಡಿಯಾ ಪ್ರೆಸ್ ಪ್ರಿಂಟ್ ಪ್ರೆಸ್ ಆ್ಯಂಡ್ ವಿಶುವಲ್ ಪ್ರೆಸ್ ಎವ್ರಿ ಒನ್ ಹಾವ್ ಜಾಯಿಂಟ್ ಹಿಯರ್ ತೋ ಏ ಕ್ಯೂನ್ಸ್ ಬಾದ್ ಸಲೇಕರ್ ಹಮ್ ಎಲಿಫೆಂಟ್ಸ್ ಟೇಬಲ್ ತಕ್ ಜೊ ಹೆರಿಟೇಜ್ ವಾಕ್ ಕಿಯಾ ಜಿಸ್ಮೇ ಕಾಫಿ ಸಾರೇ ಚೀಸ್ ಹಮ್ ಡಿಸ್ಕಸ್ ಕಿಯಾ ಏಸಾ ಏಕ್ ಹೆರಿಟೇಜ್ ವಾಕ್ ಆರ್ಗನೈಜ್ ಕರ್ನೆ ಕಾ ಮಸ್ತಕ್ ಏ ಥಾ ಕಿ ಎಎಸ್ಐ ಬಹು ಸಾಲೋ ಸೆ ಎಎಸ್ಐ ಹಮ್ ಬಿ ಕಾ ಮೇಂಟೆನೆನ್ಸ್ ಕರ್ ರೇ ಮ್ಯಾನೇಜ್ಮೆಂಟ್ ಕರ್ ರೇ ಪ್ರೆಸ್ ಭೀ ಏಕ್ ಸೈಡ್ ಪೇ ಹೈ ತೋ ಎಎಸ್ಐ ಓರ್ ಪ್ರೆಸ್ ಕಾ ಬೀಚ್ ಮೇ ಕಭಿ ಗ್ಯಾಪ್ ರಹತಾ ಹೈ ಕಭಿ ಹಮ್ ಬಿ ಕಾ ಡೆವಲಪ್ಮೆಂಟ್ ಕಾ ಬಾರೇ ಮೇ ಹಮ್ ಎಎಸ್ಐ ಗವರ್ನಮೆಂಟ್ ಕಾ ತರಫ್ ಸೆ ಸೆಂಟ್ರಲ್ ಗವರ್ನಮೆಂಟ್ ಕಾ ತರಫ್ ಸೆ ಕ್ಯಾ ಕ್ಯಾ ಕಾಮ್ ಕರ್ತಾ ಹೈ ಓ ಪಬ್ಲಿಕ್ ತಕ್ ಪಹುಂಚ ನಹೀ ಪಾತಾ ಹೈ ಕಭಿ ಉಸ್ಮೇ ಕುಛ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋ ಜಾತಾ ಹೈ ತೋ ಉಸ್ಕೋ ದೂರ್ ಕರ್ನೆ ಕೆ ಲಿಯೇ ಜೋ ಸತ್ಯನಾರಾಯಣ ಜಿ ಓರ್ ಉನ್ಕಾ ಟೀಮ್ ನೇ ಏಕ್ ಏ ಆಯೋಜನ ಆಜ್ ಯಹಾ ಪೇ ಟೇಕಪ್ ಕಿಯಾ ಓರ್ ಇಸ್ ಹೆರಿಟೇಜ್ ವಾಕ್ ಕೆ ಸಾಥ್ ಹಮ್ನೆ ಕಾಫಿ ಸಾರಾ ಚೀಸ್ ಹಂಪಿ ಕಾ ಡೆವಲಪ್ಮೆಂಟ್ ಕೆ ಬಾರೇ ಮೇ ಜೈಸಾ ಪ್ರೆಸ್ ಕೋ ಅಡ್ರೆಸ್ ಕರ್ನಾ ಹೈ ಎಎಸ್ಐ ಅಭಿ ತಕ್ ಕ್ಯಾ ಕ್ಯಾ ಕಾಮ್ ಕರ್ ರಹೆ ಹೈ ಯೇ ಸಾರೇ ಚೀಸ್ ಕೆ ಬಾರೇ ಮೇ ಹಮ್ನೆ ಕಾಫಿ ಡಿಸ್ಕಸ್ ಕಿಯಾ ಚರ್ಚಾ ಕಿಯಾ ಓರ್ ಇನ್ ಸಬ್ಕಾ ಜೋ ಜೋ ಮೀಡಿಯಾ ಕಾ ಏಕ್ ಏಕ್ ರೆಪ್ರೆಸೆಂಟೇಟಿವ್ ಹೈ ಉನ್ ಸಬ್ಕಾ ಏಕ್ ಈ ಇಂಟ್ರೆಸ್ಟ್ ಹೈ ಕಿ ಹಂಪಿ ಕಾ ಡೆವಲಪ್ಮೆಂಟ್ ಉಸ್ಕೆ ಲಿಯೇ ಪ್ರೆಸ್ ಕಾ ಇತನಾ ಕೋಪರೇಷನ್ ಹಮ್ಕೋ ದೇ ರಹೆ ಹಮ್ ಉನ್ಕೋ ಭೀ ಉಸಿ ತರಹ ಕೆ ಸಾ ಹಮ್ ಎಎಸ್ಐ ನ ಕ್ಯಾ ಕ್ಯಾ ಕಾಮ್ ಕರ್ ರಹೆ ಓ ಕನ್ಸರ್ವೇಷನ್ ಕಾ ಕಾಮ್ ಹೋ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಹೋ ಓರ್
ಕುಚ್ ಆಕ್ಟಿವಿಟೀಸ್ ಜೊ ಪಬ್ಲಿಕ್ ಔಟ್ರೀಚ್ ಪ್ರೋಗ್ರಾಮ್ ವೋ ಸಬ್ ಹಮ್ ಸಾಥ್ ಮೇ ಮಿಲ್ಕರ್ ಕರ್ನೆಕೆ ಲಿ ಹಮ್ನೆ ಏಕ ಡಿಸಿಷನ್ ಲಿಯಾ ಹೈ ಅಭಿ ದ ಲಾಸ್ಟ್ ಟೂ ಇಯರ್ಸ್ ಎ ಎಸ್ ಐ ಹಾವ್ ಟೇಕನ್ ಅಪ್ ಫೈವ್ ಮೇಜರ್ ಕನ್ಸರ್ವೇಷನ್ಸ್ ಇನ್ ಹಂಬಿ ಏಕ್ ತೋ ವಿರೂಪಾಕ್ಷ ಬಜಾರ್ ಕಾ ಕನ್ಸರ್ವೇಷನ್ ಹೈ ಜೊ ಹಮ್ ಫೇಸ್ ವೈಸ್ ಕರ್ ರಹೆ जो हेमकुड़ा हिल से जो नीचे विरूपाक्ष के आने वाला रास्ता है उसका एंशंट पाथवे का रिवाइवल और जो रायर पता कहता है विरूपाक्ष का बाज़ार का जो फ्रंट एरिया में जो पुराना विजयनगर पीरियड में जो रायर पता यूज़ करते थे जो पाथवे था उसको रिवाइव करने का काम हम अभी शुरू किया है. हमने जेनान एंग्लोशर आज हेरिटेज वॉक की तरफ से हमने हेनान एंग्लोशर विजिट किया. वहाँ पर एक फोर्ट वॉल 13 मीटर फोर्ट वॉल बहुत बड़ा 2021 में एक बारिश की वजह से गिरा था, हम उसको रीसेट किया और जो माइनर रिपेयर वर्क हम टेकअप कर रहे हैं ये सारे अभी एक इशू है कि प्रेस तक नहीं पहुंच रहे ठीक से और हम भी कभी कभी कुछ मिस्टेक ऐसे का हो जाता है वो भी हम ठीक से एड्रेस नहीं कर पा रहे बिकॉज ऑफ सो मेनी इश्यूज़. तो ये कार्यक्रम हमके लिए एक बहुत बड़ा हेल्प है हो जाएगा कि जो गैप रहता है मीडिया और द गवर्नमेंट ऑफिशियल के बीच में स्पेशली एएसआई के बीच में वो चीज़ हम आज दूरी कर रहे हैं. इसके लिए जो ये आयोजन इधर करने का प्रयास किया सबको मेरा धन्यवाद करता हूँ और ये स्पेशली विजयनगर टीम और उनका पूरा जो भी आज साथ में आया सबको धन्यवाद करता हूँ. ಬಳಿಕ ವಿಜಯನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪಿ ಸತ್ಯನಾರಾಯಣರವರು ಮಾತನಾಡಿ, ಪಾರಂಪರಿಕ ನಡಿಗೆಯಿಂದಾಗಿ ಎಎಸ್ಐ ಹಾಗೂ ಮೀಡಿಯಾದ ನಡುವಿನ ಅಂತರ ಕೂಡಿಕೊಂಡಂತಾಗಿದೆ. ಇದರಿಂದ ಹಂಪಿಯಲ್ಲಿನ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಪರಿಚಯಿಸಲು ಅನುಕೂಲವಾಗಲಿದೆ ಎಂದರು. ಜುಲೈ 1ರ ಪತ್ರಿಕಾ ದಿನಾಚರಣೆ ಅಂಗವಾಗಿ ವಿಜಯನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಭಾರತೀಯ ಪುರಾತತ್ವ ಇಲಾಖೆ ಸಹಯೋಗದಲ್ಲಿ ಇವತ್ತೇನು ಪಾರಂಪರಿಕ ನಡಿಗೆ ಹೆರಿಟೇಜ್ ವಾಕ್ ನಾವು ಆರಂಭ ಮಾಡಿದ್ವಿ. ಇವತ್ತು ನಿಜಕ್ಕೂ ಭಾಳ ಸಕ್ಸಸ್ ಆಗಿದೆ. ಭಾರತೀಯ ಪುರಾತತ್ವ ಇಲಾಖೆ ಪುರಾತತ್ವ ಅಧೀಕ್ಷಕರಾದ ನೀಲ್ ದಾಸ್ ಅವರು ತುಂಬ ನಮಗೆ ಸಹಕಾರ ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ನಮಗೆ ಒಂದು ಎಎಸ್ಐ ಮತ್ತು ಒಂದು ಮೀಡಿಯಾ ನಡುವೆ ಒಂದು ಏನು ಗ್ಯಾಪ್ ಇತ್ತು ಅದನ್ನು ನಾವು ತುಂಬ ದಿನದಿಂದ ಸರ್ ನಾವೆಲ್ಲ ಒಂದು ಕಡೆ ಮಾತುಕತೆ ನಡೆಸಿ ಯೋಚನೆ ಮಾಡಿ ನಾವೆಲ್ಲ ಒಂದು ಸಂಬಂಧನ ಗಟ್ಟಿ ಮಾಡಬೇಕು. ಮೀಡಿಯಾ ಮತ್ತು ಅಧಿಕಾರಿಗಳ ನಡೆಯಿರೋಂಥ ಒಂದು ಭಿನ್ನಾಭಿಪ್ರಾಯ ವೈಮನಸ್ಸುಗಳು ಅಲ್ಲಿ ವೈಮನಸ್ಸುಗಳು ಅನ್ನೋದಕ್ಕಿಂತ ನಮಗೆ ಅವ್ರಿಗೆ ಗ್ಯಾಪ್ ಜಾಸ್ತಿ ಇತ್ತು, ನಮ್ಗೆ ಯಾವುದು ಮಾಹಿತಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅವ್ರನ್ನ ನಾನು ವಿನಂತಿ ಮಾಡ್ಕೊಂಡಾಗ ಅವರು ಇಲ್ಲ ನಾವು ಖಂಡಿತವಾಗಿ ಎಲ್ಲರಿಗೂ ಒಂದು ಕಡೆ ಸೇರೋಣ ಅಂದಾಗ ಇದಕ್ಕೊಂದು ನಾವು ಪ್ಲಾನ್ ಮಾಡಿ ಈತ ನಮ್ಮದು ಇದು ಹೆಂಗೂ ಪತ್ರಿಕಾ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಾವು ಈ ಹೆರಿಟೇಜ್ ವಾಲ್ಕ್ ಮೂಲಕ ಒಂದು ಹಂಪಿ ಬಗ್ಗೆ ನಾವು ಒಂದು ಹಂಪಿ ಪರಿಸರ ಮತ್ತು ಸ್ಮಾರಕ ರಕ್ಷಣೆಗಾಗಿ ಒಂದು ನಮ್ಮದು ಒಂದು ಸೇವೆ ಇರಬೇಕಂತೇಳಿ ಅಥವಾ ನಮಗೂ ಜನರಿಗೊಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸನೂ ನಾವು ಮಾಡಬೇಕಾಗಿದೆ. ನಾವು ಮೊದಲಿಂದ ಕೂಡ ಆರಂಭದಿಂದ ಆಲ್ಮೋಸ್ಟ್ ಆಲ್ ನಾವು ವಿಜಯನಗರ ಡಿಸ್ಟಿಕ್ ಆಗಲಿ ಹೊಸಪೇಟೆ ಪತ್ರಕರ್ತರಾಗಲಿ ಹಂಪಿ ಬಗ್ಗೆ ಒಂದು ಭಾಳ ಕಳಕಳಿಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ಹಂಪಿ ಬಗ್ಗೆ ನೆಗೆಟಿವ್ ಬರೆಯಂಥದ್ದಾಗಲಿ ಅಥವಾ ನೆಗೆಟಿವ್ ತೋರಿಸ್ಬೇಕಂತ ಏನಿಲ್ಲ. ಇಲ್ಲಿ ಪ್ರವಾಸೋದ್ಯಮ ಬೆಳಿಬೇಕು, ಹಂಪಿ ಉಳಿಬೇಕು, ಇಲ್ಲಿ ಸ್ಮಾರಕಗಳು ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗ್ಬೇಕನ್ನೋ ಒಂದು ಕಾರಣಕ್ಕಾಗಿ ನಾವು ಅಧಿಕಾರಿಗಳ ಜೊತೆ ನಮಗೆ ಕೈ ಜೋಡಿಸಿದ್ವಿ. ಅದಕ್ಕಾಗಿ ಇವರು ಇಲಾಖೆ ಅಧಿಕಾರಿಗಳಿಗೆ ಭಾರತೀಯ ಪುರಾತತ್ವ ಇಲಾಖೆ ನೀಲ್ ದಾಸ್ ಸೇರಿದಂತೆ ಅವರೆಲ್ಲ ಒಂದು ಸಿಬ್ಬಂದಿ ಅಧಿಕಾರಿಗಳ ತಂಡಕ್ಕೆ ನಾವು ಅಭಿನಂದನೆಗಳು ತಿಳಿಸುತ್ತಾ ಅವರು ಮುಂದೆ ಕೂಡ ನಮಗೆ ಇದೇ ರೀತಿ ಸಹಕಾರ ವ್ಯಕ್ತಪಡಿಸಲಿ ಅಂತೇಳಿ ನಾನು ಅವ್ರನ್ನ ಮನವಿ ಮಾಡ್ಕೊಳ್ತೀನಿ. ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸಲು ಸರ್ಕಾರ ನಿರ್ಧರಿಸಿದ್ದು ಈ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಅಂಶವನ್ನು ವಿಜಯನಗರ ಜಿಲ್ಲಾ ಘಟಕದ ಸಿಪಿಐಎಂ ಪಕ್ಷವು ತೀವ್ರವಾಗಿ ಖಂಡಿಸಿ ಆದೇಶವನ್ನು ಹಿಂಪಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸೇವಕಿಯರೊಂದಿಗೆ ತಹಶೀಲ್ದಾರ್ ಅವರ ಕಚೇರಿಗೆ ಆಗಮಿಸಿದ ಸಿಪಿಐಎಂ ಪಕ್ಷದ ಜಿಲ್ಲಾ ಘಟಕವು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿಗಳ ಪ್ರಾರಂಭಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಸರ್ಕಾರದ ಈ ಹೊಸ ನೀತಿ ಅಂಗನವಾಡಿ ಕೇಂದ್ರಗಳನ್ನು ದುರ್ಬಲಗೊಳಿಸುವ ಹುನ್ನಾರ ಇದಾಗಿದೆ ಎಂದು ಆರೋಪಿಸಿ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಅಂಗನವಾಡಿ ಕೇಂದ್ರದಲ್ಲೇ ಪ್ರಾರಂಭಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇವತ್ತು ಈ ಅಂಗನವಾಡಿ ಕೇಂದ್ರಗಳನ್ನು ದುರ್ಬಲಗೊಳಿಸೋದ್ರ ಮೂಲಕ ಪ್ರಾಥಮಿಕ ಶಾಲಾ ಶಿಕ್ಷಣಗಳಿಗೆ ಎಲ್ಕೆಜಿ ಯುಕೆಜಿ ಕೋರ್ಸ್ಗಳನ್ನು ನಾವೇನು ಆರಂಭ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಈ ಕರ್ನಾಟಕ ಸರ್ಕಾರದ ನೀತಿ ಏನಿದೆ ಇದನ್ನು ನಾವು ಇವತ್ತು ವಿರೋಧ ಮಾಡಿದ್ದೀವಿ.
ಹಾಗಾಗಿ ನಾವು ಕೇಳೋದೇನಂತಂದು ಹೇಳಿದ್ರೆ ಈ ಎಲ್ ಕೆ ಜಿ ಯು ಕೆ ಜಿ ಕೋರ್ಸ್ಗಳನ್ನು ನೀವು ಅಂಗನವಾಡಿ ಕೇಂದ್ರಗಳಿಗೆ ನೀವು ಆ ಮುಖಾಂತರ ಅದನ್ನು ಎಲ್ ಕೆ ಜಿ ಯು ಕೆ ಜಿ ಕೋರ್ಸ್ಗಳನ್ನು ಆರಂಭ ಮಾಡಿ ಮಕ್ಕಳನ್ನು ಅಲ್ಲಿ ಕೂಡ ನಿಮಗೆ ಕಲಿಸ್ಲಿಕ್ಕೆ ಅವಕಾಶ ಇದೆ. ICDS ಪ್ರೋಗ್ರಾಮ್ ಕೂಡ ಅದನ್ನು ಹೇಳುತ್ತೆ. ನೀವು ಅದನ್ನು ಜಾರಿ ಮಾಡೋದ್ರ ಮೂಲಕ ಈ ಅಂಗನವಾಡಿ ಕೇಂದ್ರಗಳನ್ನ ಬಲಿಷ್ಠ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಪ್ರೈಮರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಗಳನ್ನು ಕಲಿಸ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ಪ್ರಮುಖವಾದಂಥ ಬೇಡಿಕೆ. ಅಮ್ಮ, ಈ ಭಾಗದಲ್ಲಿ ಡೊನೇಷನ್ ಅವಳೆ ವಿಪರೀತ ಆಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಇವತ್ತು ಮೀಟಿಂಗ್ ಕರೆದು ಡೊನೇಷನ್ ಗೌರ್ಮೆಂಟ್ ನಾರಮ್ಸ್ ಏನಿದೆ ಅದ್ರ ಬಗ್ಗೆ ಇವತ್ತು ಅವರು ಮೀಟಿಂಗ್ ಕರೆದು ಎಲ್ಲ ಶಾಲೆಗಳಿಗೆ ಇವತ್ತು ಡೈರೆಕ್ಷನ್ ಅನ್ನು ಕೊಡಬೇಕಾಗಿತ್ತು. ಆದರೆ ಇವತ್ತು ಈಗಾಗಲೇ ಶಾಲೆಗಳು ಆರಂಭ ಆಗಿ ಒಂದು ತಿಂಗಳ ಕಳಿಲಿಕ್ಕೆ ಬಂದಿದೆ, ಇನ್ನೂ ಕೂಡ ಇವತ್ತು ಡೊನೇಷನ್ ಬಗ್ಗೆ ಯಾವುದೇ ಕ್ರಮ ತಕ್ಕೊಂಡಿಲ್ಲ. ಹಾಗಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ, ಇವತ್ತು ಎಲ್ಲ ಶಾಲೆಗಳ ಮೀಟಿಂಗ್ ಅನ್ನು ಕರಿಬೇಕು. ಶಾಲಾ ಶಿಕ್ಷಣಾಧಿಕಾರಿಗಳನ್ನ ಮತ್ತು ಮುಖ್ಯೋಪಾಧ್ಯಾಯರನ್ನು ಕರೆದ್ರ ಮೂಲಕ ಈ ಡೊನೇಷನ್ ಬಗ್ಗೆ ಸರ್ಕಾರದ ನೀತಿಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೆವು. ಈಗ ನಗರಸಭೆಯ ವಿಶೇಷ ಸಭೆ ಕುರಿತು ಪ್ರಕಟಣೆ. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 35 ವಾರ್ಡ್ಗಳ ಅಭಿವೃದ್ಧಿ ದೃಷ್ಟಿಯಿಂದಾಗಿ ದಿನಾಂಕ 20ರಂದು ಮಧ್ಯಾಹ್ನ 3 ಗಂಟೆಗೆ ನಗರಸಭಾ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಾಮಾನ್ಯ ಸಭೆಯನ್ನ ಆಹ್ವಾನಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ನಗರಸಭಾ ಸದಸ್ಯರು ಸಭೆಗೆ ಆಗಮಿಸಿ ಸಭೆಯಲ್ಲಿ ಚರ್ಚಿಸುವ ವಿಷಯಗಳ ಕುರಿತು ಸಲಹೆ ಸೂಚನೆಗಳನ್ನ ನೀಡಬೇಕೆಂದು ನಗರಸಭಾ ಪೌರಾಯುಕ್ತರು ಸರ್ವ ಸದಸ್ಯರಲ್ಲಿ ಪ್ರಕಟಣೆ ಮೂಲಕ ಕೋರಿದ್ದಾರೆ. ಇನ್ನು 2024-25 ಸಾಲಿನ 15ನೇ ಹಣಕಾಸು ಆಯೋಗದ ಅನುದಾನದಲ್ಲಿ ನಗರಸಭೆಗೆ 1,213 ಲಕ್ಷ ಹಂಚಿಕೆಯಾದ ಮೊತ್ತಕ್ಕೆ ಹಾಗೂ ಎಸ್ಎಫ್ಸಿ ಅನುದಾನದ SC/ST ಮತ್ತು TSP ಹೊಸಪೇಟೆ ನಗರಸಭೆಗೆ 436 ಲಕ್ಷಗಳ ಕ್ರಿಯಾ ಯೋಜನೆ ತಯಾರಿಸಿ ಸಭೆಯ ಮಂಜೂರಾತಿ ಹಾಗೂ ಅನುಮೋದನೆ ಪಡೆಯಲು ಈ ವಿಶೇಷ ಸಭೆಯನ್ನ ಆಹ್ವಾನಿಸಲಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳಿ ತಾಯಿ, ನಾನ್ ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 21ರಂದು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.